ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿರುವ ವಿಷಯ ಯಾವ ರೀತಿ ಇದೆ ಅಂದರೆ ಅದು ಮಹಿಳೆಯರಿಗೆ ಯಾವ ಯಾವ ರೀತಿಯ ಕೆಟ್ಟ ಹವ್ಯಾಸಗಳು ಇಷ್ಟ ಆಗುತ್ತವೆ ಅನ್ನೋದ್ರ ಬಗ್ಗೆ ಆಗಿದೆ. ಹೌದು ಸ್ನೇಹಿತರೆ, ಸ್ನೇಹಿತರೆ ನನ್ನ ಈ ಮಾತನ್ನು ಕೇಳಿ ನಿಮಗೆ ಸ್ವಲ್ಪ ಅಚ್ಚರಿ ಆಗಿರಬಹುದು. ನಾನು ಯಾವತ್ತಿಗೂ ಒಳ್ಳೆಯ ಹವ್ಯಾಸಗಳ ಬಗ್ಗೆ ತಿಳಿಸಿದ್ದೀನಿ, ಆದರೆ ಈ ಕೆಟ್ಟ ಹವ್ಯಾಸಗಳ ಬಗ್ಗೆ ಯಾವ ರೀತಿ ಅಂತೀರಾ? ಹೌದು, ಪುರುಷರ ಕೆಲವು ಒಳ್ಳೆಯ ಗುಣಗಳು ಸಹ ಮಹಿಳೆಯರಿಗೆ ತುಂಬ ಇಷ್ಟ ಆಗುತ್ತವೆ, ಅದೇ ರೀತಿ ಪುರುಷರ ಕೆಟ್ಟ ಹವ್ಯಾಸಗಳು ಸಹ ಮಹಿಳೆಯರಿಗೆ ಇಷ್ಟ ಆಗುತ್ತವೆ. ಸ್ನೇಹಿತರೆ, ಇಂದು ನಾನು ಈ ಕೆಟ್ಟ ಹವ್ಯಾಸಗಳ ಬಗ್ಗೆ ಯಾಕೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಇಂಥ ಕೆಲವು ಕೆಟ್ಟ ಹವ್ಯಾಸಗಳು ಸಹ ಇರುತ್ತವೆ, ಇವು ಮಹಿಳೆಯರಿಗೆ ಸಾಮಾನ್ಯವಾಗಿ ತುಂಬಾ ಇಷ್ಟ ಆಗುತ್ತವೆ. ಒಂದು ವೇಳೆ ನಿಮಗೆ ಈ ಹವ್ಯಾಸಗಳು ತಿಳಿದ್ರೆ ನೀವು ಯಾವ ಮಹಿಳೆಯನ್ನು ಪಟಾಯಿಸಲು ಇಷ್ಟಪಟ್ಟಿರುವಿರೋ ಅವರನ್ನು ಪಟಾಯಿಸಲು ನಿಮಗೆ ಸ್ವಲ್ಪ ಸುಲಭ ಆಗಬಹುದು. ಈ ಕಾರಣದಿಂದ ನಾನು ನಿಮಗೆ ಈ ಹವ್ಯಾಸಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ತೀನಿ. ಒಂದು ವೇಳೆ ನಿಮಗೆ ತಿಳಿಯಲು ಇಷ್ಟ ಇದ್ದರೆ ಅದು ಮಹಿಳೆಯರಿಗೆ ಯಾವ ಯಾವ ಕೆಟ್ಟ ಹವ್ಯಾಸಗಳು ಇಷ್ಟ ಆಗುತ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋವನ್ನು ಸ್ವಲ್ಪವೂ ಬಿಡದೆ ಪೂರ್ತಿಯಾಗಿ ಕೊನೆಯ ತನಕ ನೋಡಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನ ದಿನವೂ ಇಂಥ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡೋಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಕೂಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲನೇ ಪ್ರಕಾರದ ಕೆಟ್ಟ ಹವ್ಯಾಸ ಯಾವ ರೀತಿ ಇರುತ್ತಂದರೆ ಇದು ಮಹಿಳೆಯರಿಗೆ ತುಂಬಾ ಇಷ್ಟ ಆಗುತ್ತೆ. ಸ್ನೇಹಿತರೆ, ಅದು ಯಾವುದಂತೀರಾ? ಎಂದಿಗೂ ಹೊಗಳಿಕೆಯನ್ನು ಕೇಳುವ ಹವ್ಯಾಸವಾಗಿದೆ. ಹೌದು ಸ್ನೇಹಿತರೆ, ಯಾವ ರೀತಿ ಅಂತೀರಾ? ಸ್ನೇಹಿತರೆ, ಪ್ರತಿಯೊಬ್ಬ ಮಹಿಳೆಯರಿಗೂ ಈ ರೀತಿ ಅನಿಸುತ್ತೆ. ಅವರ ಗಂಡನಾಗಲಿ ಅಥವಾ ಅವರ ಜೀವನ ಸಾಥಿಯಾಗಲಿ, ಅವರ ಬಾಯ್ಫ್ರೆಂಡ್ ಆಗಲಿ, ಇಲ್ಲ ಅವರ ಪ್ರಿಯತಮನಾಗಲಿ, ಅಂದರೆ ಯಾವ ಪುರುಷರನ್ನು ಅವರು ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೋ ಆ ಪುರುಷರು ಅವರನ್ನು ಎಂದಿಗೂ ಹೊಗಳಲಿ ಅಂತ ಅವರು ಬಯಸ್ತಾರೆ. ಅವರಿಗೆ ತಾವು ಅವರಿಗಾಗಿ ಎಷ್ಟೊಂದು ಸ್ಪೆಷಲ್ ಆಗಿದ್ದೀರಾ ಅಂತ ಕೇಳಲು ಬಯಸ್ತಾರೆ. ಅಂದರೆ ಈ ರೀತಿ ನೀವು ಹೊಗಳಿಕೆ ಮಾಡಬೇಕು. ಇದರ ಅರ್ಥ ಏನಾಗಿದೆ ಅಂದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಈ ರೀತಿ ಅನ್ನಿಸ್ತಾ ಇರತ್ತೆ. ಒಂದು ವೇಳೆ ಅವರು ಏನಾದರೂ ಅಡುಗೆ ಮಾಡಿದ್ರೆ ಅದರ ಬಗ್ಗೆ ನೀವು ಹೊಗಳಲಿ ಅಂತ ಅವರು ಬಯಸ್ತಾರೆ, ಅದು ಚೆನ್ನಾಗಿರಲಿ ಅಥವಾ ಬಿಡಲಿ. ಒಟ್ಟಿನಲ್ಲಿ ನೀವು ಅದರ ಬಗ್ಗೆ ಹೊಗಳಿಕೆಯನ್ನು ನೀಡಲೇಬೇಕು. ಇವತ್ತಿನ ಅಡುಗೆ ತುಂಬ ಚೆನ್ನಾಗಿತ್ತು, ಅದನ್ನು ತಿಂದು ನನಗೆ ತುಂಬ ಮಜಾ ಬಂತು, ಅಥವಾ ಅವರ ಸೌಂದರ್ಯದ ಬಗ್ಗೆ ನೀವು ಎಂದಿಗೂ ಹೊಗಳ್ತಾನೆ ಇರಬೇಕು. ಇನ್ನು ನೀನು ಹಾಕ್ಕೊಂಡಿರೋ ಡ್ರೆಸ್ಸು, ಆ ಡ್ರೆಸ್ನಲ್ಲಿ ನೀನು ತುಂಬ ಬ್ಯೂಟಿಯಾಗಿ ಕಾಣ್ತೀಯ, ಇವತ್ತು ನೀನು ಹಾಕ್ಕೊಂಡಿರೋ ಡ್ರೆಸ್ ನಿನ್ನ ಮೇಲೆ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಅಲ್ಲ, ಅವರ ಸ್ವಭಾವದ ಬಗ್ಗೆ ನೀವು ಎಂದಿಗೂ ಹೊಗಳಿಕೆಯನ್ನು ನೀಡಬೇಕಾಗತ್ತೆ. ಅದು ನಿನ್ನ ಸ್ವಭಾವವು ನನಗೆ ತುಂಬಾ ಇಷ್ಟ ಆಗುತ್ತೆ, ನೀನು ಹೃದಯದಿಂದ ತುಂಬ ಒಳ್ಳೆಯವಳಾಗಿದ್ದೀಯಾ. ಅಂದರೆ ನೀವು ಯಾವ ರೀತಿ ಅವರಿಗೆ ಎಂದಿಗೂ ಯಾವ ರೀತಿ ಹೊಗಳಿಕೆಯನ್ನು ನೀಡಬೇಕಪ್ಪ ಅಂದರೆ ಈ ರೀತಿ ಎಲ್ಲ ಮಹಿಳೆಯರಿಗೆ ಅನಿಸುತ್ತೆ, ಅದು ಅವರು ಎಂದಿಗೂ ಹೊಗಳಿಕೆಯನ್ನು ಕೇಳಲು ಇಷ್ಟಪಡ್ತಾರೆ. ಇದು ಮಹಿಳೆಯರಿಗೆ ತುಂಬ ಇಷ್ಟವಾದ ವಿಷಯವಾಗಿದೆ. ಸ್ನೇಹಿತರನ್ನು ಎರಡನೇ ಪ್ರಕಾರದ ಹವ್ಯಾಸ ಯಾವ ರೀತಿ ಇರುತ್ತಂದರೆ ಹಣವನ್ನು ಖರ್ಚು ಮಾಡುವ ಹವ್ಯಾಸವಾಗಿದೆ. ಹೌದು ಸ್ನೇಹಿತರೆ, ಸ್ನೇಹಿತರೆ ಇಲ್ಲಿ ನಾನು ಎಲ್ಲ ಮಹಿಳೆಯರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆದರೆ ಹೆಚ್ಚಾಗಿ ಸರ್ವೇನಲ್ಲಿ ಈ ರೀತಿ ನೋಡಲಾಗಿದೆ. ಅದು 60% ಮಹಿಳೆಯರಿಗೆ ಹಣ ಖರ್ಚು ಮಾಡುವ ಒಂದು ಹವ್ಯಾಸ ತುಂಬ ಇಷ್ಟ ಇರುತ್ತೆ. ಸ್ನೇಹಿತರೆ, ಹಣ ಖರ್ಚು ಮಾಡುವುದು ಒಂದು ಕೆಟ್ಟ ಹವ್ಯಾಸವಾಗಿದೆ, ಆದರೆ ಕೆಲವು ಮಹಿಳೆಯರಿಗೆ ಶಾಪಿಂಗ್ ಮಾಡೋದು, ಸುಮ್ಮನೆ ಬಟ್ಟೆಗಳ ಮೇಲೆ ಹಣ ಖರ್ಚು ಮಾಡೋದು, ತಿರುಗಾಡೋದು, ಆಚೆ ಹೋಗಿ ತಿನ್ನೋದು ತುಂಬಾ ಇಷ್ಟ ಆಗುತ್ತೆ. ಸ್ನೇಹಿತರೆ, ಇನ್ನು ಮೂರನೇ ಪ್ರಕಾರದ ಹವ್ಯಾಸ ಯಾವ ರೀತಿ ಇರುತ್ತಂದರೆ ಕೆಟ್ಟದಾಗಿ ಮಾತನಾಡುವ ಹವ್ಯಾಸವಾಗಿದೆ. ಹೌದು ಸ್ನೇಹಿತರೆ, ಇದರ ಅರ್ಥ ಏನಿದೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಪುರುಷರಿಗೆ ಈ ರೀತಿ ಕೆಟ್ಟದಾದ ಮಾತುಗಳನ್ನು ಆಡುವ ಹವ್ಯಾಸ ಅಂತೂ ಇರುತ್ತೆ. ಅದೇ ರೀತಿ ಕೆಲವು ಮಹಿಳೆಯರಿಗೆ ಮಾತ್ರ ಕೆಟ್ಟದಾಗಿ ಮಾತನಾಡುವ ಹವ್ಯಾಸವೂ ಇಷ್ಟ ಆಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಏನಾಗಿರುತ್ತಂದರೆ ಇಲ್ಲಿ ಮಹಿಳೆಯರು ಪುರುಷರಿಗೆ ಎಂದಿಗೂ ಈ ಒಂದು ಮಾತನ್ನು ಹೇಳೋದಿಲ್ಲ, ಅದು ನನಗೂ ಸಹ ಕೆಟ್ಟದಾಗಿ ಮಾತನಾಡೋದು ಇಷ್ಟ ಇದೆ ಅಂತ. ಆದರೆ ಹೆಚ್ಚಾಗಿ ಮಹಿಳೆಯರಿಗೆ ಪುರುಷರಂತೆ ಒಂದು ತುಂಟಾಟಿಕೆಯ ಮಾತುಗಳನ್ನು ಆಡಲು ಹಾಗೂ ಕೇಳಲು ತುಂಬಾ ಇಷ್ಟ ಇರುತ್ತೆ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸ್ನೇಹಿತರೆ, ಕೆಳಕಂಡ ರೀತಿಯಲ್ಲಿ ನಿಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಗುರುಗಳಿಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ನಂಬಿಕೆ ಇಟ್ಟು ಕರೆ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.